ವೀಕ್ಷಕರೇ ನಮಸ್ಕಾರ. ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ. ಈ 10 ಲಕ್ಷಣಗಳು ಮಾಟಮಂತ್ರ ದೋಷ ಆಗಿದೆ ಅನ್ನೋದ್ರ ಸೂಚನೆ ನೀಡುತ್ತವೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಜೀಪ್ ಮೀಡಿಯಾ ವಾಹಿನಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ. ಈ ವಿಡಿಯೋವನ್ನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಮಾಡಲಾಗಿದೆ. ನಿಮಗೆ ಅಥವಾ ನಿಮ್ಮ ಜೊತೆಗಿರೋರ್ಗೆ ಯಾರಾದರೂ ಈ ಮಾಟಾ ಮಂತ್ರದ ದೋಷ ಆಗಿದೆ ಅಂತ ಹೇಗೆ ತಿಳ್ಕೊಳ್ಬೇಕು, ಆ ದೋಷದ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಹಾಗಿದ್ದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಲೇಬೇಕು. ಯಾರ ಮೇಲಾದರೂ ವಾಮಾಚಾರದ ಪ್ರಯೋಗ ಆಗಿದ್ದೇ ಆದಲ್ಲಿ ಆತನ ಉಸಿರಾಟದ ಲಕ್ಷಣಗಳನ್ನ ಒಮ್ಮೆ ಗಮನಿಸಿ. ಕೂತಲ್ಲೇನೆ ಜೋರಾಗಿ ಉಸಿರಾಡೋದಕ್ಕೆ ಆರಂಭಿಸ್ತಾರೆ. ಅವರು ಉಸಿರಾಡುವಂತಹ ಸದ್ದು ದೂರದವರೆಗೂ ಕೇಳಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ಉಸಿರಾಟದಲ್ಲಿ ವಿಚಿತ್ರವಾಗಿರೋ ಸದ್ದಿರುತ್ತೆ. ನೀವು ಸಿನಿಮಾಗಳಲ್ಲಿ ಯಾರ ಮೇಲಾದರೂ ದುಷ್ಟಶಕ್ತಿ ಆಕ್ರಮಣ ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿಯ ವಿಚಿತ್ರ ವರ್ತನೆಯನ್ನು ನೋಡಿರಬಹುದು. ನಿಜ ಜೀವನದಲ್ಲೂ ವ್ಯಕ್ತಿಯ ಉಸಿರಾಟ ಹಾಗೆಯೇ ಇರುತ್ತೆ. ಅದನ್ನು ನೋಡಿದ್ರೇನೆ ಭಯವಾಗ್ಬಿಡುತ್ತೆ. ಅಂದ ಹಾಗೆ ದೇವರು ನಮ್ಮ ದೇಹದಲ್ಲಿ ಅನೇಕ ಗುಣಗಳನ್ನು ಕೊಟ್ಟಿದ್ದಾನೆ. ದೇಹದ ಮೇಲೆ ಯಾವುದೇ ರೀತಿಯ ದುಷ್ಟಶಕ್ತಿ ದಾಳಿ ಮಾಡಿದ್ದೇ ಆದಲ್ಲಿ ದೇಹವು ಅದನ್ನು ವಿರೋಧಿಸುತ್ತೆ. ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ರೆ ದೇಹವು ಪ್ರತಿರೋಧಿಸಲು ಪ್ರಾರಂಭಿಸುತ್ತೆ. ದೇಹವು ಅದನ್ನ ತನ್ನ ಶಕ್ತಿ ಇರುವವರೆಗೂ ಎದುರಿಸುತ್ತೆ. ಆ ಸಮಯದಲ್ಲಿ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುತ್ತೆ ಹಾಗೂ ಇದು ನಾಡಿಯ ವೇಗವನ್ನ ಹೆಚ್ಚು ಮಾಡುತ್ತೆ. ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತವೆ. ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯಾಗಳಿಗೆ ರಾತ್ರಿ ಸಮಯವನ್ನ ಹೆಚ್ಚು ಸೂಕ್ತ ಅಂತ ಪರಿಗಣಿಸಲಾಗುತ್ತೆ. ಇದೇ ಕಾರಣಕ್ಕೆ ಮಾಟವಾದಿಗಳು ರಾತ್ರಿ ಸಮಯದಂದೇ ತಮ್ಮ ದುಷ್ಟಶಕ್ತಿಯನ್ನ ಹತೋಟಿಗೆ ತಗೊಳ್ಳೋದಕ್ಕೆ ಸಿದ್ಧರಾಗೋದು. ಇಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲಾದರೂ ತಂತ್ರಗಳ ಪ್ರಯೋಗ ಆಗಿದ್ದೇ ಆದಲ್ಲಿ ಆ ವ್ಯಕ್ತಿಯ ನೆಮ್ಮದಿ ನಿದ್ದೆಯೇ ಸರ್ವನಾಶ ಆಗೋಗಿರುತ್ತೆ. ಮಲಗಿದ್ರೂ ಕಿರಿಚ್ತಾ ಎಚ್ಚರ ಆಗೋದು, ಇಲ್ಲ ಭಯಾನಕ ಕನಸು ಪದೇ ಪದೇ ಬೀಳೋದಕ್ಕೆ ಆರಂಭ ಆಗುತ್ತೆ. ನಿಮಗೂ ಏನಾದರೂ ಭಯಾನಕ ಕನಸು ಪದೇ ಪದೇ ಬೀಳ್ತಾ ಇದ್ರೆ ಇದನ್ನ ನಿರ್ಲಕ್ಷಿಸಬೇಡಿ. ಒಬ್ಬ ವ್ಯಕ್ತಿಯ ಮೇಲೆ ಮಾಟಾಮಂತ್ರದ ದೋಷ ಏನಾದರೂ ಆಗಿದ್ದೇ ಆದಲ್ಲಿ ಆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಒಂದೊಂದಾಗಿ ಅನುಭವಿಸ್ತಾ ಇರ್ತಾನೆ. ಅವನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಒಮ್ಮಿಂದೊಮ್ಮೆಲೆ ಬದಲಾಗಿ ಹೋಗಿರುತ್ತೆ. ಮಾತನಾಡುವಂಥ ರೀತಿ, ವರ್ತಿಸೋ ರೀತಿ ಎಲ್ಲವೂ ಬದಲಾಗಿರುತ್ತೆ. ಆ ವ್ಯಕ್ತಿಯ ಸಹಜ ವ್ಯಕ್ತಿತ್ವವೇ ನಾಶವಾಗೋಗ್ಬಿಟ್ಟಿರುತ್ತೆ. ಏಕಾಂಗಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಇವರ ಜೊತೆ ಮಾತನಾಡಿದ್ರೂ ಒಮ್ಮಿಂದೊಮ್ಮೆಲೆ ಎಗ್ರಾಡ್ತಾ ಇರ್ತಾರೆ. ನಿಮ್ಮ ಮನೆಯ ಮುಂದಿರೋ ತುಳಸಿ ಗಿಡ ಒಮ್ಮಿಂದೊಮ್ಮೆಲೆ ಒಣಗಿ ಹೋಗಿದ್ರೆ ಅದು ಕೂಡ ಈ ಮಾಟಾಮಂತ್ರದ ಎಫೆಕ್ಟ್ ಆಗಿರಬಹುದು ಅಂತ ತಿಳ್ಕೊಂಡ್ಬಿಡಿ. ತುಳಸಿ ಗಿಡ ಲಕ್ಷ್ಮೀದೇವಿಯ ಸ್ವರೂಪ. ಅಂಥ ದೈವೀ ಶಕ್ತಿ ಹೊಂದಿರುವಂತಹ ಗಿಡ ಏನಾದರೂ ಒಣಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ದುಷ್ಟಶಕ್ತಿಯೇ ಆಗಿರಬೇಕು. ಇನ್ನು ನಿಮ್ಮ ಮನೆಯ ಮುಂದೆ ಪಕ್ಷಿಗಳು ಪದೇ ಪದೇ ಸುತ್ತ ಹೋಗ್ತಿದ್ಯಾ? ಇದಕ್ಕೆ ಕಾರಣ ಏನಿರಬಹುದು ಅಂತ ಹುಡುಕ್ಲೇಬೇಕು. ಅದಕ್ಕೂ ಕಾರಣ ಈ ದುಷ್ಟಶಕ್ತಿಗಳೇ ಆಗಿರುತ್ತೆ. ನಿಮ್ಮನ್ನ ಗುರಿಯಾಗಿಸ್ಕೊಂಡೋ ಅಥವಾ ನಿಮ್ಮ ಮನೆಯಲ್ಲಿರೋ ಇನ್ನು ಬೇರೆ ಬೇರೆ ಸದಸ್ಯರ ಮೇಲೆ ದುಷ್ಟಶಕ್ತಿ ಗುರಿಯಾಗಿಟ್ಕೊಂಡಿದ್ದೇ ಆದಲ್ಲಿ ಈ ರೀತಿ ಪಕ್ಷಿಗಳು ಸುತ್ತ ಹೋಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದೇ ರೀತಿ ನಿಮಗೆ ಪದೇ ಪದೇ ಕಾಗೆಗಳು ಕಾಣಿಸ್ಕೊಳ್ಳೋದು, ಇಲ್ಲ ಮನೆಯ ಸುತ್ತ ಕಾಗೆಗಳು ಸುತ್ತಾ ಇರೋದು ಗಮನಕ್ಕೆ ಬಂದಿದ್ದೇ ಆದಲ್ಲಿ ಅದರಿಂದಾನು ಅರ್ಥ ಮಾಡ್ಕೊಂಡ್ಬಿಡಿ, ನಿಮ್ಮ ಮೇಲೆ ಮಾಡಿಸಿರುವಂತಹ ಮಾಟಮಂತ್ರದ ಶಕ್ತಿ ಅಲ್ಲೇ ಎಲ್ಲೋ ಇದೆ ಅಂತ. ನೀವು ಇನ್ನೊಂದು ವಿಷಯವನ್ನ ಗಮನಿಸಿದ್ದೀರಾ? ಮಧ್ಯರಾತ್ರಿ ಸಮಯದಲ್ಲಿ ನಾಯಿಗಳು ಹೆಚ್ಚು ಬೊಗಳ್ತಾ ಇರುತ್ತೆ. ಒಂದೇ ಸಮನೆ ಬೊಗಳಿದ್ರೆ ಎಲ್ಲಿ ದೆವ್ವಾನೋ ಪಿಶಾಚಿನೋ ನಾಯಿ ಕಣ್ಣಿಗೆ ಬಿದ್ದಿದೆಯೋ ಏನೋ ಅಂತ ಕೂಡ ಹೇಳ್ತಿರ್ತಾರೆ. ಈ ಮಾತು ನಿಮಗೆ ತಮಾಷೆ ಆಗಿರಬಹುದು. ಅಸಲಿಗೆ ನಾಯಿಗಳ ಕಣ್ಣಿಗೆ ಆತ್ಮಗಳು ದುಷ್ಟಶಕ್ತಿಗಳು ಕಾಣಿಸಿಕೊಳ್ತವಂತೆ, ಅದಕ್ಕೆ ಅವು ಹೆಚ್ಚು ಬೊಗಳೋದು. ಇನ್ನೂ ಕೆಲ ನಾಯಿಗಳು ಜನರನ್ನ ಕಂಡ್ರೂ ಒಮ್ಮಿಂದೊಮ್ಮೆಲೆ ಬೊಗಳೋದಕ್ಕೆ ಶುರು ಮಾಡಿಬಿಡುತ್ತೆ. ಅದಕ್ಕೂ ಕಾರಣ ಇದೆ. ಆ ವ್ಯಕ್ತಿಯ ಮೇಲೆ ಏನಾದರೂ ಮಾಟಮಂತ್ರದ ಪ್ರಯೋಗ ಆಗಿದ್ದೇ ಆದಲ್ಲಿ ಅದು ನಾಯಿಯ ಕಣ್ಣಿಗೆ ಕಾಣಿಸುತ್ತೆ, ಅದಕ್ಕೆ ಅದು ಹಾಗೆ ನಿರಂತರವಾಗಿ ಬೊಗಳ್ತಾ ಇರುತ್ತೆ. ನಿಮ್ಮ ಮೇಲೆಯೂ ಯಾರಾದರೂ ಮಾಟಮಂತ್ರ ಶಕ್ತಿಯ ಪ್ರಯೋಗ ಮಾಡಿದ್ದಾರೆ ಅಂತ ಅನಿಸಿದ್ರೆ ನೀವು ಕೂಡ ಒಂದು ಪರೀಕ್ಷೆಯಿಂದ ಅದನ್ನು ಪತ್ತೆ ಮಾಡಬಹುದು.
ಅದ ಹೇಗೆ ಅಂತಂದ್ರೆ, ನೀವು ಮಲಗೋ ಮುನ್ನ ಹಾಸಿಗೆ ಕೆಳಗಡೆ ಒಂದು ಲೋಟ ನೀರನ್ನ ಇಟ್ಟುಬಿಡಿ. ಅದನ್ನ ಮಾರನೇ ದಿನ ತುಳಸಿ ಗಿಡ ಬಿಟ್ಟು ಬೇರೆ ಯಾವುದಾದ್ರೂ ಗಿಡಕ್ಕೆ ಹಾಕಿ. ಹೀಗೆ ನೀವು ಸತತವಾಗಿ 8 ದಿನ ಮಾಡಬೇಕು. ಆ ನೀರಿನಿಂದ ಏನಾದರೂ ಗಿಡ ಒಣಗಿದಲ್ಲಿ ಇಲ್ಲ ಬಾಡಿ ಹೋದಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ, ನಿಮ್ಮ ಸುತ್ತ ದುಷ್ಟ ಆತ್ಮವೊಂದು ಇದೆ ಅಂತ. ಹಾಗೆ ಮನಸ್ಸಿನಲ್ಲಿ ಏನೋ ವಿನಾಕಾರಣ ಆತಂಕ, ಭಯ, ಚಡಪಡಿಕೆ ಇದ್ದಲ್ಲಿ, ಹಾಗೇನೆ ಮಲಗಿದ್ರೂ ನಿದ್ದೆ ಬರದೆ ಒದ್ದಾಡ್ತಾ ಇದ್ದಲ್ಲಿ, ಇದರಿಂದ ನಿಮ್ಮ ಕಣ್ಣಿನ ಸುತ್ತಲೂ ವೃತ್ತಾಕಾರದ ಕಪ್ಪು ಕಲೆ ಕಾಣಿಸ್ಕೊಂಡಿದ್ದಲ್ಲಿ ಅದು ದುಷ್ಟಶಕ್ತಿಯ ದೋಷ ಅಂತ ಅರ್ಥ ಮಾಡ್ಕೊಂಡ್ಬಿಡಿ.